ವಾಟ್ಸ್ಆಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮತ್ತೊಂದು ಬ್ರ್ಯಾಂಡ್ ನ್ಯೂ ಹೊಸ ವ್ಲಾಗ್ಗೆ ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಲ್ಲೇ ಹೋದ ತಕ್ಷಣ ತೋರಿಸ್ತೀನಿ ನಿಮಗೆ ನಮ್ಮ ಊರಿನ ಟ್ರಾಫಿಕ್ ನೀವು ನೋಡ್ಕೋಬಹುದು ಮೊನ್ನೆ ನೆನ್ನೆ ಅಷ್ಟೊಂದು ಓಪನ್ ಇರಲಿಲ್ಲ ಇವತ್ತೆಲ್ಲ ಫುಲ್ ರಶ್ ಆಗಿದೆ ಆದರೂ ಬೆಂಗಳೂರು ಥರ ಏನು ಇಲ್ಲ ಬಿಡಿ ಟ್ರಾಫಿಕ್ಕು ಸದ್ಯಕ್ಕೆ ಎಫ್ ಟ್ರಿಪ್ ನಡೀತಾ ಇದೆ ಅಂತಂದ್ರೆ ರಿಸರ್ವ್ಗೆ ಬಂದಿದೆ ಬೈಕು 2.5 ಲೀಟರ್ ಏನೋ ಸಿಗುತ್ತೆ ಇಂಡಿಯನ್ ಆಯಿಲ್ 500 ರೂಪಾಯಿ ರೇಟ್ ಕಮ್ಮಿ ಆಗಿದೆಯಲ್ಲ ಗುರು 95 ರೂಪಾಯಿ 22 ಪೈಸೆ ಓಹೋ ಈ ಕಡೆ ಸೈಡ್ ಇದೆಯಾ ನಾನು ಡೀಸೆಲ್ ನೋಡಿ ಕನ್ಫ್ಯೂಸ್ ಆದೆ ಗುರು 102 ರೂಪೀಸ್ 82 ಪೈಸೆ ಶಾಕ್ ಆದೆ ಆಯ್ತಾ ನನ್ನ ಫ್ರೆಂಡ್ಸ್ ಇಬ್ರು ಜನ ಮುಂದೆ ಹೋಗಿದ್ದಾರೆ ಅವರೇ ಕಾಲ್ ಮಾಡ್ತಿದ್ದಾರೆ ನನಗೆ ಎಲ್ಲಿ ತನಕ ಬಂದೀಯಾ ಅಂತ ಮುಂದೆ ಹೋಗಿ ಕಾಲ್ ಮಾಡ್ತೀನಿ ಅವಂಗೆ ಜಸ್ಟ್ 2 ಕಿಲೋಮೀಟ್ರಲ್ಲಿ ಮತ್ತೊಂದು ಊರಿಗೆ ಬಂದ್ವಿ ಇದು ಜುಗುಳ್ ನಮ್ಮ ಮಾವನೂರು ಅಂದರೆ ನಮ್ಮ ಅಮ್ಮನ ತವ್ರ ಮನೆ ಇಲ್ಲೇ 2.5 ಕಿಲೋಮೀಟರ್ಸಲ್ಲೇ ಸುತ್ತಾಡಕ್ಕೆ ಆವಾಗ ಆವಾಗ ಹೋಗ್ತೀವಿ ಹತ್ರ ಹತ್ರದಲ್ಲೇ ತುಂಬ ಚಿಕ್ಕ ಚಿಕ್ಕ ಹಳ್ಳಿಗಳಿದೆ ಗಣೇಶನಿಗೆ ನಮಸ್ಕಾರ ಮಾಡಲೇ ಇಲ್ಲೇ ಗಣೇಶ್ ಅಂದ್ರೆ ಶ್ರೀ ಗಣೇಶಾಯ ನಮಃ ಇನ್ನು ಹೀಗೆ ಸ್ಟ್ರೇಟ್ ಹೋದ್ವಿ ಅಂತಂದ್ರೆ ಮಂಗಾವತಿ ಅಂತ ಬರುತ್ತೆ ಸೊ ಇದು ಮತ್ತೆ 3 ಕಿಲೋಮೀಟರ್ಲಿ ಮತ್ತೊಂದು ಹಳ್ಳಿ ಇನ್ನು ಇದು ಅಲಾಸ್ ಇದು ಇಲ್ಲಿಂದ ಮಹಾರಾಷ್ಟ್ರ ಬೇಸ್ ಶುರು ಆಗುತ್ತೆ ಇಲ್ಲಿ ಮುಂದೆ ಗಿಡಗಳು ಎಷ್ಟೊಂದು ಚೆನ್ನಾಗಿದೆ ಒಂದ್ಸರ್ತಿ ಜಸ್ಟ್ ನೇಚರ್ನ ಎಂಜಾಯ್ ಮಾಡಿ ಆಯ್ತಾ ಯಾವಾಗಲೂ ಈ ವೇಯಿಂದ ಹೋಗಬೇಕಾದ್ರೆ ನನಗೆ ಇಲ್ಲೊಂದು ರೀತಿ ಖುಷಿ ಮಜಾ ಇರುತ್ತೆ ಬ್ರಿಡ್ಜ್ ಕೆಳಗಡೆ ಒಂದು ಹಳ್ಳ ಇದೆ ಮಳೆಗಾಲದಲ್ಲೆಲ್ಲ ಇಲ್ಲಿ ಹಸಿರಾಗಿ ಗ್ರೀನ್ ಗ್ರೀನ್ ಕಾಣಿಸುತ್ತೆ ನೀರಿರುತ್ತೆ ಸದ್ಯಕ್ಕೆ ಸ್ವಲ್ಪ ಟೈಮ್ ಲ್ಯಾಪ್ಸ್ನೆಲ್ಲ ಎಂಜಾಯ್ ಮಾಡಿ ನಾನು ಡೈರೆಕ್ಟ್ ಸೋಯಲ್ ಮತ್ತು ನೀಲೇಶ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತೇನೆ ಈ ಗಾಡಿ ಅವನು ಲಾಸ್ಟ್ 20 ನಿಮಿಷದಿಂದ ಹಾರ್ನ್ ಹೊಡಿತಿದ್ದೀನಿ ಸೈಡಾಗ ಕೊಡೋ ಚಾನ್ಸ್ ಇಲ್ಲ ಅಂತ ಅವನು ಸೈಡ್ ಕೊಟ್ಟ ಸೊ ನಾವಿವಾಗ ಅಲಾಸಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಲೆಫ್ಟಾ ರೈಟಾ ಲೆಫ್ಟ್ ಎಲ್ಲ ಫುಲ್ ಸಂಧಿ ಸಂಧಿಗಳಲ್ಲಿ ಎಲ್ಲ ಫುಲ್ ಒಂದಕ್ಕಿಂತ ಒಂದು ಹಾವಿನ ಥರ ರಸ್ತೆಗಳಿವೆ ಇಲ್ಲಿ ಅಜ್ಜಿ ಕೈ ಮಾಡ್ತಾಳೆ ಬಟ್ ಎಮರ್ಜೆನ್ಸಿ ಗಂಡಸರಿದ್ರು ಅಂತಂದ್ರೆ ಆರಾಮಾಗಿ ತಗೊಳ್ಬೋದು ಬಟ್ ಹೆಂಗ್ಸರ್ನ ಹೋಗೋದು ಕಷ್ಟ ಆಗೋರು ಐ ಹೋಪ್ ನಿಮಗೂ ಈ ರೀತಿ ಪ್ರಾಬ್ಲಮ್ಸ್ಗಳು ಆಗ್ತಿರ್ಬೋದು ನೀವು ನನ್ನ ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ ಹಿಂದೂಸ್ತಾನ್ ಬರಿ ಜಾನ್ ಏ ಅಜ್ಜ ಇಲ್ಲೆಲ್ಲ ನೀವು ಮನೆಗಳು ನೋಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಊರ್ ಬಿಟ್ಟು ಫಾರ್ಮ್ ಅಲ್ಲೇ ಸೆಟ್ ಆಗಿದ್ದಾರೆ ಮತ್ತೊಂದು ಚಿಕ್ಕ ಬ್ರಿಡ್ಜ್ ಒಂದಿಗೆ ಅವ್ರ ವಾರ್ಡ್ 3 ಕಿಲೋಮೀಟರ್ ಅಂತ ಇದೆ ಸೊ ಇದು ಯಾವ ಊರು ಅಂತ ಈ ರೋಡ್ ಮೇಲಿಂದ ಒಂದು 30-40 ಸರ್ತಿ ಹೋಗಿರ್ಬೋದು ಬಟ್ ಯಾವ ಊರಂತ ಬಾಯಲ್ಲಿದೆ ನನಗೆ ಬರ್ತಿಲ್ಲ ರೋಡ್ಸ್ಗಳು ಮಾತ್ರ ಎಲ್ಲ ಫುಲ್ ಪ್ಯಾಚ್ ವರ್ಕ್ ಆಗಿದೆ ನನಗೆ ಬೈಕ್ ಓಡಿಸಕ್ಕೆ ಸಖತ್ ಮಜಾ ಬರ್ತಿದೆ ಹಿಂದೂಸ್ತಾನ್ ಮರಿಜಾನ್ ನೀಲೇಶ್ ಕಾಲ್ ಮಾಡಿದ್ದೆ ಈಗ ನಾನು ಮಾಸ್ಕ್ ಮರೆತು ಬಂದಿದ್ದೇನೆ ಪೊಲೀಸರು ಮುಂದೆ ಹಿಡಿತಿದಾರಂತೆ ಮಾಸ್ಕ್ ತಗೋ ಅಂತ ಹೇಳ್ದ ಸ್ವಲ್ಪ ಮೆಡಿಕಲ್ ಇದೆ ಮಾಸ್ಕ್ ತಗೋಣ ಮಾಸ್ಕ್ ಹಾಂ ಕಿತಿ ಗೂಗಲ್ ಪೇಗಾ ಯಾಕೆ ಗೂಗಲ್ ಪೇ ಚುಟ್ಟೇನ ಮೇರೆ ಪಾಸ್ ಇದೆಯಪ್ಪ ಚೇಂಜ್ ಇರೋ ಹತ್ರ ನೀವು ಈ ಮಾಸ್ಕ್ ಹಾಕೊಂಡು ಲಾಗ್ ಹೆಂಗೆ ಮಾಡೋದು ಗುರು ನಾನು ಮಾತಾಡಿರೋ ವಾಯ್ಸ್ ಕೇಳಿಸತ್ತ ಬಿಡತ್ತೆ ಗೊತ್ತಿಲ್ಲ ಪೊಲೀಸ್ರ ಹತ್ರ ಅಷ್ಟು ಹಾಕೋತೀನಿ ಮತ್ತೆ ಮುಂದೆ ತೆಗಿತೀನಿ ಸೊ ನನ್ನ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಸ್ಕೂಟಿ ಮೇಲೆ ಬರ್ತಿದ್ದಾರೆ ಇಂಜನ್ ತುಂಬ ಬಿಸಿ ಆಗಿದೆ 317 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಇನ್ನೂವರೆಗೆ ಇನ್ನೂ ಐ ಥಿಂಕ್ 180 ಕಿಲೋಮೀಟರ್ಸ್ ರನ್ನಿಂಗ್ ಆದರೆ ನಾವು ಇದನ್ನು ಸರ್ವಿಸಿಂಗ್ ತೊಗೋಬೋದು 20 ಕಿಲೋಮೀಟರ್ಗಳ ನಂತರ ನಾವೊಂದು ಚಿಕ್ಕ ಬ್ರೇಕ್ನ ತೊಗೊಳ್ತಾ ಇದ್ವಿ ಟೀ ಕುಡಿಯೋಕ್ಕೆ ಬೇಡ ಅಂತ ಅವರು ಟೀ ಕುಡಿಯೋಕ್ಕೆ ಮುಂದೆ ಕುಡಿಯೋಣ ಅಂತಿದ್ದಾರೆ ಸೊಹೇಲ್ ಬಾಯಿ ಟೀ ಕುಡಿಯೋ ಮೂಡಲಿಲ್ಲ ನಾವೇನು ಹೋಗ್ತಾ ಇದ್ವಿ ಕೊಲ್ಲಾಪುರ್ ಇದು ಸದ್ಯಕ್ಕೆ ಡೇಂಜರ್ ಝೋನ್ ಇದೆ ಆಯ್ತಾ 2 ತಿಂಗಳಾಯ್ತು ಅನ್ಕೋತೀನಿ ಅಥವಾ 1.5 ತಿಂಗಳಾಯ್ತು ಲಾಕ್ಡೌನ್ ಇದೆ ಸೊ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಡೆಲ್ಟಾ ಪ್ಲಸ್ ಏನೋ 2-3 ಕೇಸಸ್ ಸಿಕ್ಕಿದೆ ಅಂತ ಕೊಲ್ಲಾಪುರಲ್ಲಿ ಸೊ ಅದು ಸದ್ಯಕ್ಕೆ ಡೇಂಜರ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ 3 ಕೇಸ್ ಅದು ಮಂಗಳೂರಲ್ಲಿ ಏನು ಅನ್ಕೋತೀನಿ ಸೊ ಆ ಡೇಂಜರ್ ಝೋನ್ ಸಲುವಾಗಿ ಇವರು ಹೆವಿ ಸ್ಟ್ರಿಕ್ಟ್ ಲಾಕ್ಡೌನ್ ಇಟ್ಟಿದ್ರು ಸೊ ನಿನ್ನೆಯಿಂದ ಜಗಳ ಆಗಿ ಏನೋ ಮೀಟಿಂಗ್ ಎಲ್ಲ ಮಾಡಿಕೊಂಡು 2 ಗಂಟೆ ತನಕ ಏನೋ ಸ್ಟಾರ್ಟ್ ಇರ್ತಾರೆ ಅಂಗಡಿಗಳನ್ನೆಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ಟು 11:30 ಆಗಿದೆ ನಾವಿನ್ನು ಅಲ್ಲಿ ಹೋಗಬೇಕಾದ್ರೆ 12:25 ಆಗಿರುತ್ತೆ 12 ಕಾಲ್ ಆಗಿರುತ್ತೆ ಸೊ ಇನ್ನು ಅಲ್ಲಿ ಹೋಗಿ ಹುಡುಕಾಡಿ ಎಲ್ಲ ತೊಗೊಳ್ಳೋದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮಾಡಬೇಕಾಗತ್ತೆ ನೋಡೋಣ ಏನೇಲಾಗತ್ತೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿನ್ನೆಯಿಂದನೇ ಲಾಕ್ಡೌನ್ ಇಲ್ಲೂ ಎಲ್ಲ ಓಪನ್ ಆಗಿದೆ ಫುಲ್ ಟ್ರಾಫಿಕ್ರು ಹಿಂದೆ ಎಲ್ಲ ತುಂಬ ಪಾಸ್ ಮಾಡೋದು ಬಂದ್ವಿ ಹೇ ಆಕ್ಸಿಡೆಂಟ್ ಆಗಿದೆ ಕ್ರೂಲಿ
ಸಿಕ್ಕಾಕೊಂಡಿದೆ, ಬೈಕೇ ಸಿಕ್ಕಾಕೊಂಡಿದೆ ನೋಡಿ ಕೆಳಗಡೆ. ಇನ್ನು ನಮ್ಮ ಲಕ್ಕಿ ಶೋರೂಮ್ ನೀವು ಇಲ್ಲೇ ಇದೆ ನೋಡ್ಕೋಬಹುದು. ಅದ್ರ ಹೆಸರು ಲಕ್ಕಿ ಅಲ್ಲ, ನಮ್ಗೆ ಲಕ್ಕಿಲಿ ಹಿಮಾಲಯನ ನಾವು ಇಲ್ಲಿಂದ ತಗೊಂಡಿದ್ವಿ. ಸೊ ಬರ್ಬೇಕಾದ್ರೆ ಹೆಲ್ಮೆಟ್ ನ ತಗೊಂಡು ಹೋಗೋಣ ಅಂತ ವಿಚಾರಿಸಿದ್ವಿ. ಇವಾಗ ಹೋಗೋದು ಬೇಡ ಆಯ್ತಾ, ಇಲ್ಲಿಂದಾನೆ ನಾನು ಈ ಬೈಕ್ ನ ತಗೊಂಡಿರೋದು. ಈ ಗುಡ್ಡ ದಾಟ ತಕ್ಷಣ ಸಿಟಿ ಶುರು ಆಗುತ್ತೆ, ಕೊಲ್ಲಾಪುರ ಸಿಗೋದು ನಮ್ಗೆ. ನನ್ನ ಹತ್ರ DL ಮರ್ತು ಬಂದಿದ್ದೀನಿ, ಅದಕ್ಕೋಸ್ಕರ ಮಹೇಶ್ ಬಾಯಿಗೆ ನಾನು ಬೈಕ್ ಮತ್ತೆ ಈ ಹೆಲ್ಮೆಟ್ ಕೊಡ್ತೀನಿ. ಸದ್ಯಕ್ಕೆ ಬೈಕ್ ನಿಲೇಶ್ ರೈಡ್ ಮಾಡ್ತಿದ್ದೆ, ನಂತರ DL ಬಿಟ್ಟು ಬಂದಿದ್ದೀನಿ. ಬರಬೇಕಾಗಿರುವಂತ ಲೊಕೇಶನ್ ಬೈಕ್ ಕರ್ ಕೊಟ್ಟ, ಇವಾಗ ಓಪನ್ ಆಗಿದೆ. ಎಕ್ಸಾರ್ ಏನಿದೆ ಇದು ಪರ್ಫೆಕ್ಟ್ಲಿ ಸೆಟ್ ಆಗ್ತಿದೆ. ಇದ್ರಲ್ಲಿ ಎಲ್ ಸೈಜ್ ಇದೆ ಸದ್ಯಕ್ಕೆ ನೋಡ್ಕೋಬಹುದು. ಬಟ್ ಇದು SKM ಕಂಪೇರ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ದೊಡ್ಡದಾಗ್ತಿದೆ. ವಾಯ್ಸ್ ನ ಇದು ಸರಿಯಾಗಿ ಕ್ಯಾಪ್ಚರ್ ಮಾಡ್ತೈತಾ, ಬಟ್ ದೊಡ್ಡದಾಗ್ತಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಒಳಗಡೆ ಹೋಗಿ ನೋಡ್ ಬಂದ್ವಿ, ಅಷ್ಟೊಂದೇನೋ ಕಂಫರ್ಟೇಬಲ್ ಅನ್ಸಿಲ್ಲ. ಇನ್ನೊಂದು ಶಾಪ್ ಇದೆ ಅಂತ ಬೆಳಿಗ್ಗೆ ಕಾಲ್ ಮಾಡಿದ್ವಿ, ಸುಹೇಲ್ ಬಾಯಿ ಇಂದ ಕಾಲ್ ಮಾಡ್ತಿದ್ದಾನೆ, ಮತ್ತೆ ಅಲ್ಲಿ ಹೋಗಿ ಸಿಗ್ತೀವಿ. ಸೊ ನಾವು ಬರ್ಬೇಕಾಗಿರೋ ಲೊಕೇಶನ್ ಇಲ್ಲೇ JD ಆಟೋಸ್ ಅಂತ ಇದೆ. ಬೈಕ್ ಪಾರ್ಕಿಂಗ್ಗೆ ಜಾಗ ಇರಲಿಲ್ಲ, ಸೊ ನೆರಳಲ್ಲಿ ಇವಾಗಿಲ್ಲ, ನಮ್ಮ ರ್ಯಾಂಬೋ ನಾವು ನಿಲ್ಲಿಸ್ತಾ ಇದ್ವಿ. बेस्ट फीचर तुम्हाला यामध्ये मिळून जातं, म्हणजे असं काय राहत नाही की मला हेल्मेटमध्ये पाहिजे. इथं तुम्ही इंटरकॉम सेटअप जोडू शकता, रिमूव्हेबल पॅडिंग येतात, गॉगल ग्लास येतो. सध्या नन हत्र ಎರಡು हेल्मेट इथे, याव तोळू अंत हेवी कन्फ्युजन इथे. नन बाइक अंतू मिराज सिल्वर इथे, इट वाईट इथे. सो सोयल बाइक इथे इष्ट इला निलेश तोगो अंतने, इथं सोयल तोगो अंतने. सो ಎರಡಲ್ಲ हेवी कन्फ्युज आगिदने. सो याव तोळतीन अंत नेक्स्ट मने होत तक्षणने तोरस्ते. ಎರಡಲ್ಲ ಒಂದು ಪಕ್ಕ ಸೊ ಫೈನಲಿ ನಾನು ಇದನ್ನ ಫಸ್ಟ್ ರೈಡ್ ಮಾಡ್ತಿದ್ದೀನಿ. ನಾನು ಹೆಲ್ಮೆಟ್ ಹಾಕೊಂಡ ತಕ್ಷಣ ವಾಯ್ಸ್ ಕ್ವಾಲಿಟಿನಲ್ಲಿ ಯಾವ ರೀತಿ ನಿಮ್ಗೆ ಸೌಂಡ್ ಬರ್ತಿದೆ ಐ ಡೋಂಟ್ ನೋ, ಬಟ್ ಪಕ್ಕ ನಾಯ್ಸ್ ಏನೂ ಇಲ್ಲ, ಗಾಳಿ ಕೂಡ ಬರ್ತಿಲ್ಲ, ಆಡಿ ಕ್ವಾಲಿಟಿ ನಿಜವಾಗ್ಲೂ ಸಖತ್ತಾಗಿರ್ಬೋದು ಅನ್ಕೋತೀನಿ. ಸೊ ಆಗ ಐಸ್ ಕ್ರೀಮ್ ತಿನ್ಬೇಕು ನಾವು. ಏನಾಗಿದೆ ಗುರಲ್ಲಿ, ಆಂಬ್ಯುಲೆನ್ಸಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡವ್ರೆ, ಏನೋ ಆಕ್ಸಿಡೆಂಟ್ ಎಲ್ಲ ಆಗಿರ್ಬೋದು ಅನ್ಕೋತೀನಿ, ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ. ಬಟ್ ಆಕ್ಸಿಡೆಂಟ್ ಆದರೂ ಅಷ್ಟೊಂದು ಜನ ಕೂಡ್ಕೊಳ್ಳೋಂಗೆ ಏನಾಗಿದೆ, ಆಂಬ್ಯುಲೆನ್ಸ್ ಒಳಗೆ ಇಟ್ಟಿದಾರಲ್ಲ. ಕೊರೋನಾ ಟೈಮಲ್ಲಿ ಈ ರೀತಿ ಜನ ದಟ್ಟಣೆ ಆಗಬಾರ್ದು ಅಂತ ನಾನು ಅನ್ಕೋತೀನಿ. ಹೆಲ್ಪ್ಗೋಸ್ಕರ ಅಷ್ಟೊಂದು ಜನ ಹೋಗಿರ್ಬೋದು, ಬಟ್ ಯಾರಿಗೊತ್ತು ಅಲ್ಲಿ ಎಕ್ಸಾಕ್ಟ್ಲಿ ಏನು ಆಗಿದೆ ಅಂತ. SGU ಸೊಹೇಲ್ ಬಾಯ್ಗೆ ಚಾನ್ಸ್ ಇತ್ತು ಈ ಕಾಲೇಜಲ್ಲಿ ಓದೋಕ್ಕೆ, ಕಾಲೇಜ್ ಮಾತ್ರ ಸಖತ್ತಾಗಿದೆ. ಕೊರು ತೋರಿಸ್ತೀನಿ ಒಂದ್ಸರ್ತಿ ಹೊರಗಿಂದಾನೆ. ಹಸಿವಾಗಿದೆ, ಏನೋ ಸ್ವಲ್ಪ ತಿನ್ನೋಣ ಅಂತಂದರೆ ಆಗ್ತಿಲ್ಲ. ಇಲ್ಲಿಂದ ನೋಡ್ಕೋಬೋದು ಕನ್ಸ್ಟ್ರಕ್ಷನ್ ಹಾಗೆ ಶುರು ಆಗಿದೆ. ಲಾಸ್ಟ್ 2 ವರ್ಷದಿಂದ ನೋಡ್ತೀನಿ, ಏನಾದರೂ ಒಳಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ತಾನೆ ಇರ್ತಾರೆ, ಎಲ್ಲ ಸ್ಟಡೀಸ್ ಮಾಡ್ಬೋದು. ಸೊ ಎಲ್ಬ ಏನೋ MBA ಎಲ್ಲ ಮಾಡ್ತಿದ್ದ ಅಂತಂದರೆ ನಾವು ಅವಾಗವಾಗ ಒಳಗಡೆ ಎಂಟ್ರಿ ಕೊಡೋ ಚಾನ್ಸ್ ಸಿಕ್ತಿತ್ತು, ಬಟ್ ಇವಾಗ ಬಿಸ್ನೆಸ್ ಮಾಡ್ತಿದ್ದಾನೆ. ಈ ಕಡೆ ನೋಡ್ಕೋಬೋದು ಹಾಗೆ ಇಯರಿಂದ ಇಂಪ್ರೂವ್ಮೆಂಟೇ ಆಗ್ತಾ ಹೋಗ್ತಿದೆ. ಇದು ಯಾವ ಕಡೆ ಹೊಂಟ್ವಿ ಗುರು, ನಾವು ಏನೋ ಗುಡ್ಡ ಹಚ್ಚಕ್ಕೆ ಅದನ್ನೋದ್ರ ತೊಗೊಂಡು ಹೋಗ್ತಿದ್ದೀನಿ. ಸೋಹೇಲ್ ಬಾಯ್ ಗುಡ್ಡ ಇಲ್ಲೇ ಇದೆ ಹತ್ರನೇ ಅಂತ ಗೊತ್ತಾಗಲಿಲ್ಲ ನನಗೆ. ಎಲ್ಲೋ ಸೋಹೇಲ್ ಬಾಯ್ ಏನೋ ಹೊಸ ಜಾಗ ಕರ್ಕೊಂಡು ಹೋಗ್ತಾನೆ. ಇದೆಲ್ಲಿ ರಾಮ್ಲಿಂಗ್ ಹೋಗಿ ಬಂದನು. ಸದ್ಯಕ್ಕೆ ನಾವು ಅರ್ಧ ದಾರಿಯಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ನನ್ನ GoPro ಬ್ಯಾಟ್ರಿ ಎಲ್ಲ ಕಂಪ್ಲೀಟ್ಲಿ ಮುಗಿಯಿತು.